ಅನಿಸಿಕೆಗಳನ್ನು ವ್ಯಕ್ತಪಡಿಸೋದು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶದ ಎಲ್ಲ ಪ್ರಜೆಗಳಿಗೆ ನೀಡಲಾಗಿರೋ ಮೂಲಭೂತ ಹಕ್ಕು ನಾವು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಹುಟ್ಟಿರೋ ಯುವಜನರು ನಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ಅಥವಾ ಯಾರ ಹತ್ರನೂ ಹಂಚಿಕೊಳ್ಳೋಕ್ಕೆ ಹಿಂಜರಿಯಲ್ಲ ಆದರೆ ಕೆಲವು ಬಾರಿ ಅಂದರೆ ನಾವು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವಾಗ ನಾವು ಕೆಲವರಿಗೆ ನೋವುಂಟು ಮಾಡಬಹುದು ಅಥವಾ ನಾವು ಹೇಳೋದು ಅವರನ್ನು ಅಫೆಂಡ್ ಮಾಡಬಹುದು ಹೀಗಿರುವಾಗ ಯುವಜನರು ಈ ಸೋಷಿಯಲ್ ಮೀಡಿಯಾ ಅನ್ನೋ ವೇದಿಕೆನ ಹೇಗೆ ಬಳಸೋದು ಅಂದರೆ ಹಿತಮಿತವಾಗಿ ಹೇಗೆ ಬಳಸೋದು ಯಾರಿಗೂ ನೋವಾಗ್ದಂಗೆ ನೋಡಿ ಒಂದು ಮುಖ್ಯವಾದ ವಿಷಯ ನಾನು ಇದನ್ನು ಟ್ವಿಟರ್ ಬಳಸೋರ್ಗೂ ಹೇಳ್ತಿದ್ದೆ ನಿನ್ನೆ ಅದರ ಬಗ್ಗೆ ಟ್ವೀಟ್ ಮಾಡಿದ್ರು ಅನಿಸುತ್ತೆ ಯಾಕೆಂದರೆ ಮೊನ್ನೆ ನಾನು ಈ ಬಗ್ಗೆ ಮಾತಾಡಿದೆ ಏನಂದರೆ ಇವತ್ತದು ಇನ್ನೂರ ಎಂಬತ್ತು ಅಕ್ಷರಗಳಾಗಿವೆ ನೂರ ನಲವತ್ತಲ್ಲ ಈ ಇನ್ನೂರ ಎಂಬತ್ತು ಅಕ್ಷರಗಳಲ್ಲಿ ಕೆಲವು ಜಾಗತಿಕ ಮುಖಂಡರು ತಮ್ಮ ರಾಷ್ಟ್ರದ ನೀತಿಗಳನ್ನು ಹೇಳ್ಕೊತಾ ಇದ್ದಾರೆ ಸರಿನಾ ಅವರು ತಮ್ಮ ರಾಷ್ಟ್ರಗಳ ವಿದೇಶಿ ನೀತಿಯನ್ನು ಕೂಡ ದೊಡ್ಡ ದೊಡ್ಡ ರಾಷ್ಟ್ರಗಳು ಟ್ವಿಟರ್ನ ಇನ್ನೂರ ಎಂಬತ್ತು ಅಕ್ಷರಗಳಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಟ್ವಿಟರ್ ಬಳಸೋರಿಗೆ ಹೇಳ್ತಿದ್ದೆ ನೋಡಿ ನೀವು ಕಳ್ಕೊತಾ ಇರೋದು ಬರೀ ಅಕ್ಷರಗಳಿಗಾಗಿ ತುಂಬ ದೊಡ್ಡದನ್ನು ಕಳ್ಕೊತಾ ಇದ್ದೀರಾ ನಾಳೆ ಇಡೀ ಜಗತ್ತು ತನ್ನ ಯೋಜನೆ ನೀತಿಗಳನ್ನು ಟ್ವಿಟರ್ನಲ್ಲೇ ಮಾಡ್ತೇನೋ ಆದರೆ ಅದು ಆಗಲ್ಲ ಯಾಕೆ ಅಂದರೆ ಏಳ್ನೂರು ಕೋಟಿ ಜನರಿಗೆ ಸಾವಿರದ ಐನೂರು ಕೋಟಿ ಖಾತೆಗಳಿವೆ ಯಾಕೆ ಅಂದರೆ ಅದರಲ್ಲಿ ಹೆಚ್ಚಿನವು ನಕಲಿ ತಮ್ಮ ಹೆಸರು ಹಾಕಿ ಇದು ನನ್ನ ಅಭಿಪ್ರಾಯ ಅಂತ ಹೇಳೋ ಧೈರ್ಯ ಇಲ್ಲದೆ ಇರೋರು ಹೇಡಿಗಳು ಅದು ಅಭಿಪ್ರಾಯ ಅನ್ನಿಸ್ಕೊಳ್ಳಲ್ಲ ಅಲ್ವಾ ಇದನ್ನು ಯುವಜನರು ಮಾಡಬೇಕು ನಿಮಗನಿಸಿದ್ದ ಹೇಳಿ ಆದರೆ ಅದನ್ನು ಧೈರ್ಯವಾಗಿ ಇದು ನಾನು ಹೇಳಿದ್ದು ಅಂತ ಒಪ್ಕೊಳ್ಳಿ ಅದು ಬಿಟ್ಟು ಕುರ್ಚಿ ಕೆಳಗೆ ಬಚ್ಚಿಟ್ಕೊಂಡು ಜೋರಾಗಿ ಏನೋ ಹೇಳೋದಲ್ಲ ಅಂತಹ ಜೀವನದಿಂದ ಏನು ಪ್ರಯೋಜನ ಆ ರೀತಿ ಇಂಪಾರ್ಟೆಂಟ್ ವಾಟ್ ಯು ಅಕೌಂಟಬಲ್ ಫಾರ್ ಇಟ್ ನೀವು ಏನು ಹೇಳಿದ್ರು ಅದರ ಜವಾಬ್ದಾರಿ ತಗೊಳ್ಳೋದು ಮುಖ್ಯ ಅಲ್ವಾ ಅದು ಮುಖ್ಯ ಅಲ್ವಾ ನಿಮ್ಮಲ್ಲಿ ಯಾರೆಲ್ಲ ನಕಲಿ ಫೇಸ್ಬುಕ್ ಟ್ವಿಟರ್ ಅಕೌಂಟ್ ಇಟ್ಕೊಂಡಿರೋರು ಮೊದಲು ಡಿಲೀಟ್ ಮಾಡಿ ನಿಮ್ಮದೇ ಹೆಸರನ್ನು ಹಾಕ್ಕೊಳ್ಳಿ ಇದು ನಾನು ಇದು ನನ್ನ ಅಭಿಪ್ರಾಯ ಅನ್ನಿ ನಿಮಗೆ ಇಷ್ಟ ಇದೆಯೋ ಇಲ್ವೋ ಇಷ್ಟ ಇಲ್ಲದೆ ಇದ್ರೆ ದಯವಿಟ್ಟು ನನಗೆ ಹೇಳಿ ನಾನು ನೋಡ್ತೀನಿ ಅಲ್ವಾ ನಿಮಗೆ ಇಷ್ಟ ಇಲ್ಲದೆ ಇದ್ರೆ ನಿಮಗೆ ಯಾಕೆ ಇಷ್ಟ ಇಲ್ಲ ಅಂತ ವಿವರಿಸಿ ಅದನ್ನು ಪರಿಗಣಿಸ್ತೀನಿ ಆದರೆ ಹೆಸರನ್ನೇ ಹಾಕಕ್ಕೆ ಇಷ್ಟ ಇಲ್ಲ ನಿಮಗೆ ಆದರೆ ಅಭಿಪ್ರಾಯಗಳನ್ನು ಮಾತ್ರ ಇಡೀ ಜಗತ್ತಿಗೆ ಜಾಹೀರ ಮಾಡಬೇಕು ಇಲ್ಲ ನಿಮ್ಗೆ ಆ ರೀತಿ ಮಾಡೋಕ್ಕೆ ಯಾವ ಹಕ್ಕೂ ಇಲ್ಲ ತಂತ್ರಜ್ಞಾನ ಇದೆ ಅಂದ ಮಾತ್ರಕ್ಕೆ ಸರಿನಾ ನಾನು ಈ ಬೋರ್ಡ್ ಹಿಂದೆ ಬಚ್ಚಿಟ್ಕೊಂಡು ನಿಮ್ಮ ಮೇಲೆ ಕೂಗಾಡೋಕ್ಕಾಗಲ್ಲ ನನಗೇನಾದರೂ ಹೇಳಬೇಕು ಅಂದರೆ ನೇರವಾಗಿ ಹೇಳೋಕ್ಕಾಗಬೇಕು ಜನರು ಜವಾಬ್ದಾರರಾಗದಿದ್ದರೆ ಜವಾಬ್ದಾರಿ ಇಲ್ಲದೆ ಇದ್ದರೆ ನೀವು ಅಧಿಕಾರ ಚಲಾಯಿಸಬಾರ್ದು ಎಲ್ಲರ ಜೀವನದ ಮೇಲೆ ನನಗೆ ನಿಮ್ಮ ಜೀವನದ ಮೇಲೆ ಅಧಿಕಾರ ಇಲ್ಲ ನಿಮ್ಮ ಜೀವನದ ಬಗ್ಗೆ ಬೇಕಾ ಬಿಟ್ಟು ಮಾತಾಡೋದಕ್ಕೆ ಏನಾದರೂ ಹೇಳಬೇಕು ಅಂದರೆ ನಾನು ಅದಕ್ಕೆ ಜವಾಬ್ದಾರಿ ತಗೋಬೇಕು ಅಲ್ವಾ ಇದು ಆದರೆ ಎಲ್ಲರೂ ತಮಗೆ ಅನಿಸಿದ್ದನ್ನು ಹೇಳಬಹುದು ಒಂದೇ ವಿಷಯ ಅಂದರೆ ನೀವಂದ್ರೆ ಯಾರಿಗಾದ್ರೂ ನೋವು ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಮಾತು ಕಮ್ಯುನಿಕೇಷನ್ ಮಾತು ಕಮ್ಯುನಿಕೇಷನ್ ತಾನೇ ಕಮ್ಯುನಿಕೇಷನ್ ಯಾರ ನಡುವೆ ಇಬ್ರು ವ್ಯಕ್ತಿಗಳು ಹೌದಲ್ವಾ ಎರಡು ಗುಂಪುಗಳು ಅಥವಾ ಇಬ್ರು ವ್ಯಕ್ತಿಗಳು ನಾನು ನಿಮ್ಮ ಜೊತೆ ಮಾತಾಡಿದಾಗ ಇದು ಮುಖ್ಯ ಅಲ್ವಾ ನನಗೆ ಏನು ಅನ್ನಿಸುತ್ತೋ ಹೇಳಕ್ಕಾಗಬೇಕು ಇದು ಮುಖ್ಯ ಅಲ್ವಾ ನಿಮ್ಮ ನಿಲುವನ್ನು ಗೌರವಿಸ್ತೀನಿ ನೀವು ಹೇಳೋದನ್ನ ಕೇಳೋದಕ್ಕೆ ತಯಾರಿದ್ದೀನಿ ನಂತರ ನಾನು ಹೇಳಬೇಕಾಗಿರೋದನ್ನ ಗಟ್ಟಿಯಾಗಿ ಹೇಳ್ತೀನಿ ನಾನು ಗಟ್ಟಿಯಾಗೇ ಹೇಳ್ತೀನಿ ನೋಡಿ ನನ್ನನ್ನು ನಾನು ಹೇಳಬೇಕಾಗಿರೋದನ್ನ ಬಹಳ ಗಟ್ಟಿಯಾಗಿ ಹೇಳ್ತೀನಿ ಆದರೆ ನಾನು ನಿಮ್ಮನ್ನು ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಇಂದಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ತಮಗೆ ಬೇಕಾದ್ದನ್ನು ಹೇಳಬಹುದು ಆದರೆ ಯಾರನ್ನೂ ಕೇಳಿಸ್ಕೋಬೇಕಾಗಿಲ್ಲ ನೀವೇನಾದರೂ ಹೇಳಿದ್ರೆ ನಿಮ್ಮನ್ನು ನಿಂದಿಸ್ತಾರೆ ನಿಂದನೆ ಕೂಡ ಭಾಷೆನೇ ಅಲ್ವಾ ಬಳಸಲ ನಾನು ಈಗ ನಿಮ್ಮ ಮೇಲೆ ಬೇಕಾ ನಿಮ್ಗದು ನಿಮಗೆ ಬಯಸ್ಕೊಳ್ಳೋದು ಇಷ್ಟ ಆಗುತ್ತಾ ನಿಮಗೆ ಬಯಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನೀವು ತಿಳ್ಕೊಬೇಕು ಬೇರೆಯವ್ರಿಗೂ ಬಯಸ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಅಷ್ಟೇ ವಿಷಯ